ಬಹುಶಃ ಕಳೆದ 4.5 ವರ್ಷಗಳ ನರೇಂದ್ರ ಮೋದಿಯವರ ಆಡಳಿತಾವಧಿಯಲ್ಲಿ ಅವರ ವಿದೇಶ ಪ್ರವಾಸದ ಕುರಿತಂತೆ ಎದ್ದ ಪ್ರಶ್ನೆಗಳಷ್ಟು ಮತ್ಯಾವುದನ್ನೂ ವಿರೋಧಿಗಳು ಕೇಳಿಲ್ಲ. ಬಹುಶಃ ಹೀಗೆ ಜನರ ಮನಸ್ಸಲ್ಲಿ ಉಂಟಾಗಿರುವ ಪ್ರಶ್ನೆಗಳೇ ನರೇಂದ್ರ ಮೋದಿಯವರು ಅನ್ಯ ರಾಷ್ಟ್ರಗಳೊಂದಿಗೆ ಭಾರತವನ್ನು ಬೆಸೆಯುತ್ತಿರುವ ರೀತಿಯನ್ನು ಬಲವಾಗಿ ಬಿಂಬಿಸುತ್ತಿದೆ. ಇತ್ತೀಚೆಗೆ ಬಿಡುಗಡೆಯಾದ ದಾಖಲೆಯ ಪ್ರಕಾರ ಮನಮೋಹನ್ ಸಿಂಗ್ರು ತಮ್ಮ 2ನೇ ಅವಧಿಯಲ್ಲಿ ಮೊದಲ 4 ವರ್ಷಗಳಲ್ಲಿ 131 ದಿನ ವಿದೇಶದಲ್ಲಿ ಕಳೆದಿದ್ದರು. ಒಟ್ಟು 38 ಪ್ರವಾಸಗಳನ್ನು ಮಾಡಿ 386.5 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದರು. ನರೇಂದ್ರ ಮೋದಿ ಇದೇ 4 ವರ್ಷಗಳ ಅವಧಿಯಲ್ಲಿ 155 ದಿನಗಳನ್ನು ವಿದೇಶದಲ್ಲಿ ಕಳೆದಿದ್ದು 43 ಪ್ರವಾಸಗಳಿಗೆ ಬರೀ 387 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಎರಡೂ ಪ್ರಧಾನಿಗಳ ಪ್ರವಾಸದ ಖರ್ಚಿನ ನಡುವೆ ಮತ್ತು ವಿದೇಶದಲ್ಲಿ ಉಳಿದುಕೊಂಡ ದಿನಗಳ ನಡುವೆ ಭಾರೀ ವ್ಯತ್ಯಾಸವೇನೂ ಇಲ್ಲ. ಆದರೆ ಎಲ್ಲ ವಸ್ತುಗಳ ಬೆಲೆಯೂ ಏರಿಕೆಯಾಗಿರುವಾಗ ನರೇಂದ್ರ ಮೋದಿಯರ ಪ್ರವಾಸದ ವೆಚ್ಚ ಮಾತ್ರ ಮನಮೋಹನ್ ಸಿಂಗ್ರದಷ್ಟೇ ಇರಲು ಕಾರಣವೇನು? ಇದು ಪ್ರತಿಯೊಬ್ಬರೂ ಕೇಳಿಕೊಳ್ಳಲೇಬೇಕಾದ ಪ್ರಶ್ನೆ. ಯಾವುದೇ ಪ್ರಧಾನಿ ವಿದೇಶಕ್ಕೆ ಹೋಗುವಾಗ ತಾವೊಬ್ಬರೇ ಹೋಗಲ್ಲ, ತಮ್ಮೊಡನೆ ಅಧಿಕಾರಿಗಳನ್ನು, ಕೆಲವು ರಾಜಕಾರಣಿಗಳನ್ನು, ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿ ಪತ್ರಕರ್ತರನ್ನೂ ಒಯ್ಯುತ್ತಾರೆ. ಪ್ರಧಾನಮಂತ್ರಿಗೆ ಆಯಾ ದೇಶಗಳು ಎಲ್ಲ ವ್ಯವಸ್ಥೆ ಮಾಡ್ತವೆ, ಸರಿ. ಆದರೆ ಅವರೊಂದಿಗೆ ಹೋದ ಇತರೆ ಸಿಬ್ಬಂದಿಯ ಖರ್ಚು ವೆಚ್ಚವನ್ನು ಭಾರತವೇ ನೋಡಿಕೊಳ್ಬೇಕು. ಹೀಗಾಗಿಯೇ ಅವರ ಹೋಟೆಲ್ಲು, ಪ್ರವಾಸ ಇವೆಲ್ಲದರ ಖರ್ಚು ವೆಚ್ಚವು ಇದರೊಟ್ಟಿಗೆ ಸೇರಿಕೊಳ್ಳುತ್ತಾ ಹೋಗುತ್ತೆ. ಹಿಂದಿನ ಎಲ್ಲ ಪ್ರಧಾನಮಂತ್ರಿಗಳು ತಮ್ಮೊಡನೆ ಹೆಚ್ಚು ಹೆಚ್ಚು ಪತ್ರಕರ್ತರನ್ನು ಒಯ್ಯುತ್ತಿದ್ದರೆ ನರೇಂದ್ರ ಮೋದಿ ಆ ಪರಿಪಾಠವನ್ನು ಇಟ್ಟುಕೊಂಡಿಲ್ಲ. ತಮ್ಮ ಮೊದಲ ವಿದೇಶ ಪ್ರವಾಸದಿಂದಲೇ ಅವರು ಆಕಾಶವಾಣಿ ಮತ್ತು ದೂರದರ್ಶನದ ವರದಿಗಾರರನ್ನಷ್ಟೇ ಒಯ್ಯುವುದೆಂದು ನಿಶ್ಚಯಿಸಿಬಿಟ್ಟಿದ್ದರು. ಹೀಗಾಗಿಯೇ ಬಲು ದೊಡ್ಡ ಹೊರೆಯೊಂದನ್ನು ಅವರು ರಾಷ್ಟ್ರದ ಮೇಲಿಂದ ಕಳಚಿ ಬಿಸಾಡಿದ್ದರು. ಈ ಹಿಂದಿನ ಪ್ರಧಾನಮಂತ್ರಿಗಳು ತಮ್ಮೊಡನೆ ಒಯ್ದ ಅಧಿಕಾರಿಗಳಿಗೆ ತಿರುಗಾಡಲು, ವಿದೇಶದ ಯಾತ್ರೆಯನ್ನು ಅನುಭವಿಸಲು ಸಾಕಷ್ಟು ಸಮಯ ಕೊಡುತ್ತಿದ್ದರು. ಆದರೆ ನರೇಂದ್ರ ಮೋದಿ ಹಾಗಲ್ಲ. ಅವರು ವಿದೇಶದಲ್ಲಿದ್ದ ಅವಧಿಯಲ್ಲಿ ಅದೆಷ್ಟು ಕಾರ್ಯಕ್ರಮಗಳನ್ನು ಜೋಡಿಸಿಕೊಳ್ಳುತ್ತಾರೆಂದರೆ ಯಾರೊಬ್ಬರಿಗೆ ಪುರುಸೊತ್ತಾಗಲಿ ವಿಶ್ರಾಂತಿಯಾಗಲಿ ದೊರೆಯೋದೇ ಇಲ್ಲ. ಮನಮೋಹನ್ ಸಿಂಗ್ರ ಅವಧಿಯಲ್ಲಿ ಒಂದಷ್ಟು ಅಧಿಕಾರಿಗಳು ಟೋಕಿಯೋದ ನೈಟ್ ಕ್ಲಬ್ಗಳಲ್ಲಿ ಕಾಣಿಸಿಕೊಂಡು ರಾಷ್ಟ್ರದ ಮಾನವನ್ನು ಹರಾಜು ಹಾಕಿದ್ದರು. ರಾಜೀವ್ ಗಾಂಧಿಯವರ ಕಾಲದಲ್ಲಿ ಪ್ರವಾಸದ ರೂಪುರೇಷೆಗಳಲ್ಲಿಯೇ ಏರುಪೇರಾಗಿ ಗೊಂದಲ ಉಂಟಾಗಿತ್ತು. ಮೋದಿ ಅಫ್ಘಾನಿಸ್ತಾನ್, ಕತಾರ್, ಸ್ವಿಟ್ಜರ್ಲ್ಯಾಂಡ್, ಅಮೆರಿಕಾ ಮತ್ತು ಮೆಕ್ಸಿಕೋಗಳ ಪ್ರವಾಸವನ್ನು ಒಂದೇ ಉಸಿರಿನಲ್ಲಿ ಮುಗಿಸಿದ್ದರಲ್ಲ, ಒಂದಾದರೂ ಅಪವಾದ ಬಂದಿತ್ತಾ? ಇಡೀ ದಿನ ಒಂದರ ಹಿಂದೆ ಒಂದು ಸಭೆ ನಡೆಸುತ್ತಾ ರಾತ್ರಿಯಾದೊಡನೆ ಪ್ರವಾಸ ಆರಂಭಿಸುವ ಮೋದಿ ಒಮ್ಮೆಯೂ ಜೆಟ್ ಲ್ಯಾಗ್ನಿಂದ ಬಳಲಿಲ್ಲ. ಪ್ರವಾಸದಿಂದ ಮರಳಿ ಬಂದಾಗ ರಜೆ ಪಡೆದು ವಿಶ್ರಾಂತಿಗೆ ತೆರಳಲಿಲ್ಲ. ಈ ಮನುಷ್ಯನೊಳಗೆ ಅಕ್ಷರಶಃ ವಿಚಿತ್ರವಾದ ಊಹೆಗೆ ನಿಲುಕದ ಶಕ್ತಿಯೊಂದು ಹರಿಯುತ್ತಿದೆ. ಹಾಗೆ ಸುಮ್ಮನೆ ಮೋದಿ ಮತ್ತು ಮನಮೋಹನ್ರ ವಿದೇಶ ಪ್ರವಾಸದ ತುಲನೆ ಮಾಡಿ ನೋಡಿ. ಮನಮೋಹನರು 2008ರಲ್ಲಿ 4 ದಿನಗಳ ಕಾಲ ಚೀನಾ ಪ್ರವಾಸದಲ್ಲಿದ್ದಾಗ 10 ಸಭೆಗಳಲ್ಲಿ ಭಾಗವಹಿಸಿದರು. ಆದರೆ ಮೋದಿ ತಮ್ಮ ಮೊದಲ 3 ದಿನಗಳ ಪ್ರವಾಸದಲ್ಲೇ 25 ಸಭೆಗಳನ್ನು ನಡೆಸಿದರು. 2009ರಲ್ಲಿ ಮನಮೋಹನರು ಅಮೆರಿಕಕ್ಕೆ ಹೋಗಿದ್ದಾಗ 1 ನಗರಕ್ಕೆ ಭೇಟಿ ಕೊಟ್ಟಿದ್ದರು ಮತ್ತು 15 ಸಭೆಗಳಲ್ಲಿ ಭಾಗವಹಿಸಿದ್ದರು. ಇದಕ್ಕೆ ಪ್ರತಿಯಾಗಿ ಮೋದಿ ತಮ್ಮ ಮೊದಲ ಅಮೆರಿಕ ಭೇಟಿಯಲ್ಲಿ 2 ನಗರಗಳನ್ನು ಸಂದರ್ಶಿಸಿ 33 ಸಭೆಗಳಲ್ಲಿ ಭಾಗವಹಿಸಿದ್ದರು. ಮನಮೋಹನರು ಸಣ್ಣ ರಾಷ್ಟ್ರಗಳಿಗೆ ಬಿಡಿ, ಅಮೆರಿಕಾದಂಥ ಬೃಹತ್ ರಾಷ್ಟ್ರಗಳಿಗೆ ಹೋಗಿ ಬಂದರೂ ಅಲ್ಲಿನ ಪತ್ರಿಕೆಯಲ್ಲೂ ಇಲ್ಲಿನ ಪತ್ರಿಕೆಗಳಲ್ಲೂ ಚರ್ಚೆಯೇ ಆಗುತ್ತಿರಲಿಲ್ಲ. ಆದರೆ ಮೋದಿ ಭೂತಾನ್ಗೆ ಹೋಗಲಿ, ದೂರದ ಫಿಜಿ ದ್ವೀಪಕ್ಕೆ ಹೋಗಲಿ, ಭಾರತದ ಮಾಧ್ಯಮಗಳು ಅವರ ಭಾಷಣಗಳನ್ನು, ವರದಿಗಳನ್ನು ನೇರ ಪ್ರಸಾರದಲ್ಲಿ ತೋರಿಸುತ್ತವಷ್ಟೇ ಅಲ್ಲದೆ ಆಯಾ ದೇಶದ ಮಾಧ್ಯಮಗಳು ಮೋದಿಯವರ ಆಗಮನವನ್ನು ಸಂಭ್ರಮಿಸುತ್ತವೆ. ಭಾರತವನ್ನು ಜಗತ್ತಿನ ಜನ ಮೂಸೆಯೂ ನೋಡುವುದಿಲ್ಲ ಎಂಬ ಭಾವನೆ ಇದ್ದ ಕಾಲಕ್ಕೆ ನರೇಂದ್ರ ಮೋದಿ ತಮ್ಮ ಚರಿಷ್ಮಾ ಬಳಸಿಕೊಂಡು ಭಾರತದ ಗೌರವವನ್ನು ಜಾಗತಿಕ ಮಟ್ಟದಲ್ಲಿ ಏರಿಸಿಬಿಟ್ಟರು. ಎಲ್ಲ ರಾಷ್ಟ್ರಗಳಲ್ಲಿರುವ ಭಾರತೀಯರನ್ನು ಅವರು ಮತ್ತೊಮ್ಮೆ ಸಂಘಟಿಸಿ ಆಯಾ ರಾಷ್ಟ್ರದ ನಿರ್ಮಾಣದಲ್ಲಿ ಭಾರತೀಯರ ಪಾತ್ರ ಏನೆಂಬುದನ್ನು ಅಲ್ಲಿನ ನಾಯಕರಿಗೆ ಮನವರಿಕೆ ಮಾಡಿಸಿಕೊಟ್ಟ ರೀತಿಯಂತೂ ಪರಮಾದ್ಭುತ. ಅಮೆರಿಕ, ಇಂಗ್ಲೆಂಡ್ ಬಿಡಿ, ಚೀನಾದಲ್ಲೂ ಭಾರತೀಯರನ್ನು ಭೇಟಿ ಮಾಡುವ ನರೇಂದ್ರ ಮೋದಿಯವರ ಕಾರ್ಯಕ್ರಮದ ವರದಿ ಚಿತ್ರಣಗಳು ಅಲ್ಲಿನ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿಬಿಟ್ಟಿದ್ದವು. ಆಸ್ಟ್ರೇಲಿಯಾ, ಇಂಗ್ಲೆಂಡು, ಮಧ್ಯ ಏಷ್ಯಾದ ಮುಸಲ್ಮಾನ ರಾಷ್ಟ್ರಗಳಲ್ಲೆಲ್ಲ ಭಾರತೀಯರ ಸಂಖ್ಯೆ ಹೆಚ್ಚಿರುವುದರಿಂದ ತಮ್ಮ ಪ್ರಧಾನಿಯ ಆಗಮನವನ್ನು ಅವರೆಲ್ಲ ಹಬ್ಬವಾಗಿ ಸಂಭ್ರಮಿಸುವುದಕ್ಕೆ ನರೇಂದ್ರ ಮೋದಿ ಅವಕಾಶ ಮಾಡಿಕೊಟ್ಟರಲ್ಲದೆ ಇದರಿಂದ ಗಳಿಸಿದ ಖ್ಯಾತಿಯನ್ನು ಆಯಾ ರಾಷ್ಟ್ರಗಳೊಂದಿಗಿನ ಭಾರತದ ಸಂಬಂಧವನ್ನು ಗಟ್ಟಿಮಾಡಲೆಂದೇ ಬಳಸಿಕೊಂಡರು. ನರೇಂದ್ರ ಮೋದಿಯವರ ವಿದೇಶಾಂಗ ನೀತಿಯನ್ನು ನಿರ್ವಹಿಸುವ ರೀತಿಯೇ ವಿಶಿಷ್ಟವಾಗಿರುವಂಥದ್ದು. ಅವರು ತಮ್ಮ ವೈಯಕ್ತಿಕವಾದ ಸಂಬಂಧವನ್ನು ಆಯಾ ರಾಷ್ಟ್ರಗಳ ನಾಯಕರೊಂದಿಗೆ ಸಮರ್ಥವಾಗಿ ಬೆಸೆಯುತ್ತಲೇ ರಾಷ್ಟ್ರದ ಅಭಿವೃದ್ಧಿಗೆ ಬೇಕಾಗಿರುವ ಅಡಿಪಾಯವನ್ನು ಬಲಗೊಳಿಸುತ್ತಾರೆ.
ಗುಜರಾತಿನಲ್ಲಿರುವಾಗಿನಿಂದಲೂ ಜಪಾನಿನ ಅಧ್ಯಕ್ಷರೊಂದಿಗೆ ಅವರಿಗೆ ಬಲವಾದ ಸ್ನೇಹ. ಅಧಿಕಾರಕ್ಕೆ ಬಂದೊಡನೆ ಈ ಸ್ನೇಹದ ಲಾಭವನ್ನು ಅವರು ಪಡೆಯದೆ ಬಿಡಲಿಲ್ಲ. ಏಷ್ಯಾದಲ್ಲಿ ಚೀನಾಕ್ಕೆದುರಾಗಿ ಸದೃಢವಾಗಿ ಬೆಳೆಯಬೇಕೆಂದರೆ ಜಪಾನ್ನಂತಹ ರಾಷ್ಟ್ರಗಳೊಂದಿಗೆ ಸುಮಧುರ ಬಾಂಧವ್ಯವನ್ನು ಹೊಂದಬೇಕೆಂಬ ಅರಿವಿದ್ದ ಮೋದಿ ತಮ್ಮ ಹಳೆಯ ಸ್ನೇಹವನ್ನು ಮತ್ತೂ ಬಲಗೊಳಿಸಿದರು. ತಾವು ಜಪಾನಿಗೆ ಹೋಗಿ ಬಂದದ್ದಲ್ಲದೆ ಜಪಾನಿನ ಪ್ರಧಾನಿ ಭಾರತಕ್ಕೆ ಬಂದಾಗ ಅವರನ್ನು ಗಂಗಾರತಿಗೆ ಕರೆದೊಯ್ದು ಮೋದಿಯವರು ಕೊಟ್ಟ ಆತಿಥ್ಯವನ್ನು ಬಹುಶಃ ಜಪಾನು ಸುದೀರ್ಘ ಕಾಲ ಮರೆಯಲಾರದು. ಚೀನಾದ ಅಧ್ಯಕ್ಷರನ್ನು ಗುಜರಾತಿನ ಸಬರಮತಿ ನದಿ ತೀರಕ್ಕೊಯ್ದು ವಿಶೇಷವಾದ ವಾತಾವರಣದಲ್ಲಿ ಅವರೊಂದಿಗೆ ಮಾತನಾಡುವ ವ್ಯವಸ್ಥೆಯನ್ನು ರೂಪಿಸಿದ್ದು ನರೇಂದ್ರ ಮೋದಿಯವರೇ. ತಾವು ವಿದೇಶಕ್ಕೆ ಹೋದಾಗಲೂ ಅಷ್ಟೇ, ಅಲ್ಲಿನ ನಾಯಕರುಗಳೊಂದಿಗೆ ಅನೌಪಚಾರಿಕವಾಗಿ ಮಾತನಾಡುವ ಅವಕಾಶವನ್ನು ಅವರೆಂದಿಗೂ ಕಳೆದುಕೊಳ್ಳುವುದಿಲ್ಲ. ಇಸ್ರೇಲ್ನ ಪ್ರಧಾನಿಯೊಂದಿಗೆ ಸಮುದ್ರ ತೀರದಲ್ಲಿ ಅಡ್ಡಾಡುತ್ತಾ ಅವರು ನಡೆಸಿದ ವಾರ್ತಾಲಾಪವಿರಬಹುದು, ರಷ್ಯಾದ ಅಧ್ಯಕ್ಷರೊಂದಿಗೆ ಸೋಚಿಯಲ್ಲಿ ನಡೆಸಿದ ಸಂಭಾಷಣೆ ಇರಬಹುದು, ಚೀನಾದ ಅಧ್ಯಕ್ಷರೊಂದಿಗಿನ ವಸ್ತು ಸಂಗ್ರಹಾಲಯದ ತಿರುಗಾಟವೂ ಅಷ್ಟೇ, ಎಲ್ಲವೂ ವಿಶಿಷ್ಟವಾದ್ದು. ಮೋದಿ ಹೊರದೇಶಗಳ ನಾಯಕರನ್ನು ತಮ್ಮ ಮಿತ್ರನಾಗಿಸಿಕೊಂಡು ಬಿಡುವಷ್ಟು ಹತ್ತಿರವಾಗುತ್ತಾರೆ. ಅದೇ ಸಲುಗೆಯಿಂದ ವ್ಯವಹರಿಸುತ್ತಲೇ ತಮ್ಮ ಕೆಲಸವನ್ನೂ ಮಾಡಿಸಿಕೊಳ್ಳುತ್ತಾರೆ. ಹೀಗಾಗಿಯೇ ಸೌದಿ ಅರೇಬಿಯಾದೊಂದಿಗೆ, ಇರಾನ್ನೊಂದಿಗೆ ಮತ್ತು ಇಸ್ರೇಲ್ ಪ್ಯಾಲೆಸ್ತೇನ್ನೊಂದಿಗೆ ಏಕಕಾಲದಲ್ಲಿ ಸುಮಧುರ ಬಾಂಧವ್ಯವನ್ನು ಹೊಂದುವುದು ನರೇಂದ್ರ ಮೋದಿಯವರಿಗೆ ಸಾಧ್ಯವಾಗಿದೆ. ಮುಸ್ಲಿಂ ವಿರೋಧಿ ಎಂದು ಕಾಂಗ್ರೆಸ್ನಿಂದ ಬಿಂಬಿಸಲ್ಪಡುತ್ತಿರುವ ನರೇಂದ್ರ ಮೋದಿಯವರನ್ನು ಅರಬ್ ರಾಷ್ಟ್ರಗಳು ನೋಡುತ್ತಿರುವ ರೀತಿ ಎಂಥದ್ದು ಗೊತ್ತೇನು? ಅವರು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಹೋಗಿದ್ದಾಗ ಅಬುಧಾಬಿಯ ನಾಯಕ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ತನ್ನ 5 ಸಹೋದರರೊಂದಿಗೆ ವಿಮಾನ ನಿಲ್ದಾಣಕ್ಕೆ ಹೋಗಿ ಪ್ರಧಾನಿಯವರನ್ನು ಸ್ವಾಗತಿಸಿದ್ದರು. ಈ ರೀತಿಯ ಸ್ವಾಗತ ಬಹುಶಃ ಜಗತ್ತಿನ ಯಾವ ನಾಯಕನಿಗೂ ಅಲ್ಲಿ ಸಿಕ್ಕಿರಲಿಕ್ಕಿಲ್ಲ. ಈ ಶೇಖ್ ಸಹೋದರರು ನರೇಂದ್ರ ಮೋದಿಯವರೊಂದಿಗೆ ಸೆಲ್ಫಿಗೂ ಪೋಸು ಕೊಟ್ಟು ಸಂಭ್ರಮಿಸಿದ್ದನ್ನು ನೋಡಿದರೆ ಎಂಥವನಿಗೂ ಅಚ್ಚರಿಯಾದೀತು. ದುಬೈನಲ್ಲಿ ಮೋದಿಯವರ ಭಾಷಣ ನಡೆದ ಕ್ರಿಕೆಟ್ ಸ್ಟೇಡಿಯಂನ ಸಾಮರ್ಥ್ಯವೇ 40,000 ಇತ್ತು. ಹೀಗಿದ್ದಾಗ್ಯೂ ಆಡಳಿತವೇ ವಿಶೇಷ ಆಸ್ತಿ ತೆಗೆದುಕೊಂಡು 50,000 ಜನರಿಗೆ ವ್ಯವಸ್ಥೆ ಮಾಡಿದ್ದು ಇಂದಿಗೂ ಅನೇಕರಿಗೆ ಅಚ್ಚರಿ. ಒಮನ್ನ ದೊರೆಗಂತೂ ಮೋದಿಯವರ ಮೇಲೆ ಅದೆಷ್ಟು ಅಭಿಮಾನವೆಂದರೆ ಅವರು ಭಾಷಣ ಮಾಡಲೆಂದು ತಾನೇ ಮಾತನಾಡುವ ಕ್ಯಾಬಿನ್ನನ್ನು ಕ್ರೀಡಾಂಗಣದಲ್ಲಿ ಅವರಿಗೋಸ್ಕರ ಬಿಟ್ಟುಕೊಟ್ಟಿದ್ದನ್ನು ಇಂದಿಗೂ ಅಲ್ಲಿನ ಭಾರತೀಯರು ನೆನಪಿಸಿಕೊಳ್ಳುತ್ತಾರೆ. ನರೇಂದ್ರ ಮೋದಿಯವರ ಸೆಲ್ಫಿಯ ಹುಚ್ಚನ್ನು ನಮ್ಮಲ್ಲನೇಕರು ಆಡಿಕೊಳ್ಳುತ್ತಾರಲ್ಲ, ಆಯಾ ದೇಶದ ನಾಯಕರೊಂದಿಗೆ ಸೆಲ್ಫಿ ತೆಗೆದುಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುವ ಮೋದಿ ಆ ದೇಶದ ಜನರಲ್ಲೂ ಭಾರತದ ಕುರಿತಂತೆ ಸದ್ಭಾವನೆಯನ್ನು ತುಂಬುವುದರಲ್ಲಿ ಯಶಸ್ವಿಯಾಗಿ ಬಿಡುತ್ತಾರೆ. ಮೋದಿ ಪ್ಯಾಲೆಸ್ತೇನಿಗೆ ಹೋಗುತ್ತಾರೆಂದರೆ ಜೋರ್ಡಾನಿನ ದೊರೆಯೇ ಖುದ್ದು ಹೆಲಿಕಾಪ್ಟರ್ ಕಳಿಸಿಕೊಡುತ್ತಾನೆ. ಪ್ಯಾಲೆಸ್ತೇನಿನ ಆ ಭೇಟಿಯೇ ಅತಿ ವಿಶಿಷ್ಟವಾದ್ದು. ಅಲ್ಲಿನ ರಾಮಲ್ಲಾಹಕ್ಕೆ ಭೇಟಿ ನೀಡಿದ ಇದುವರೆಗಿನ ಎಲ್ಲ ಪ್ರಧಾನಮಂತ್ರಿಗಳು ಇಸ್ರೇಲಿನ ಮೂಲಕವೇ ಹೋಗಿದ್ದವರು. ಆದರೆ ಮೋದಿ ಜೋರ್ಡಾನ್ನ ಸರ್ಕಾರದ ಹೆಲಿಕಾಪ್ಟರನ್ನು ಬಳಸಿ ಬೆಂಗಾವಲಾಗಿ ಪ್ಯಾಲೆಸ್ತೇನಿನ ಬದ್ಧ ವೈರಿ ಇಸ್ರೇಲಿನ ವಾಯುಸೇನೆಯ ವಿಮಾನಗಳ ಸಹಕಾರದೊಂದಿಗೆ ರಾಮಲ್ಲಾಹದಲ್ಲಿ ನೇರವಾಗಿ ಇಳಿದಿದ್ದು ಜಾಗತಿಕ ಅದ್ಭುತಗಳಲ್ಲೊಂದು. ತನ್ನ ಪ್ರವಾಸದ ನೆಪದಲ್ಲಿ ಶತ್ರು ರಾಷ್ಟ್ರಗಳೆರಡನ್ನು ಬೆಸೆಯುವ ಅತಿ ವಿಶಿಷ್ಟ ಪ್ರಯತ್ನವನ್ನು ಮೋದಿ ಮಾಡಿಬಿಟ್ಟಿದ್ದರು. ಹೀಗಾಗಿಯೇ ಜಾಗತಿಕ ಮಟ್ಟದಲ್ಲಿ ಇಂದು ಟ್ರಂಪ್, ಪುತಿನ್ ಮತ್ತು ಜಿನ್ಪಿಂಗ್ ಇವರೆಲ್ಲ ಮಿಲಿಟರಿ ಬಲದಿಂದ ಒತ್ತಾಯದ ಗೌರವ ಪಡೆದಿರಬಹುದು, ಮೋದಿ ಮಾತ್ರ ತಮ್ಮ ವ್ಯಕ್ತಿತ್ವದ ಬಲದಿಂದಲೇ ಜಗತ್ತಿನ ಕಣ್ಮಣಿಯಾಗಿ ಬಿಟ್ಟಿದ್ದಾರೆ. ಹಾಗಂತ ಇದನ್ನೇ ಸಾಧನೆ ಎಂದುಕೊಳ್ಳುವ ಅಗತ್ಯ ಏನಿಲ್ಲ. ಮೋದಿ ಭಾರತಕ್ಕೆ ಆಗಬೇಕಾಗಿರುವ ಎಲ್ಲ ಸಹಕಾರಗಳನ್ನು ಜಗತ್ತಿನ ರಾಷ್ಟ್ರಗಳಿಂದ ಪಡೆದುಕೊಂಡೇ ಬಂದಿದ್ದಾರೆ. ಅಮೆರಿಕಾದೊಂದಿಗೆ ಭಾರತದ ಬಾಂಧವ್ಯವನ್ನು ಹಿಂದೆಂದಿಗಿಂತಲೂ ಬಲಗೊಳಿಸಿರುವ ಮೋದಿ ರಕ್ಷಣಾ ವಿಚಾರದಲ್ಲಿ ಸಾಕಷ್ಟು ಒಪ್ಪಂದಗಳನ್ನು ಮಾಡಿಕೊಳ್ಳುವ ಮೂಲಕ ಭಾರತವನ್ನು ಮಿಲಿಟರಿ ಸೂಪರ್ ಪವರ್ ಮಾಡುವುದಕ್ಕೆ ಬೇಕಾಗಿರುವ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿಯೇ ಮಿಸೈಲ್ ತಂತ್ರಜ್ಞಾನವನ್ನು ವರ್ಗಾಯಿಸುವ ವಿಚಾರದಲ್ಲಿ ನಿಯಂತ್ರಣ ಹೊಂದುವ MTCR ಸಂಘಟನೆಯ ಸದಸ್ಯ ರಾಷ್ಟ್ರವಾಗಲು ನಮಗೆ ಸಾಧ್ಯವಾಗಿದ್ದು. ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಅಮೆರಿಕ ಮಾಡುತ್ತಿದ್ದ ಸಹಕಾರ ಈಗ ಸಂಪೂರ್ಣ ನಿಂತೇ ಹೋಗಿದೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕೆಂದರೆ ಇದುವರೆಗೂ ಪಾಕಿಸ್ತಾನಕ್ಕೆ ಕೊಟ್ಟ ಸಾಲವನ್ನು ಅಮೆರಿಕ ಈಗ ಮರಳಿ ಬಯಸುತ್ತಿದೆ. ಚೀನಾವನ್ನು ಜಾಗತಿಕ ಪರಿಪ್ರೇಕ್ಷ್ಯದಲ್ಲಿ ಮೆತ್ತಗೆ ಮಾಡಲು ಅಮೆರಿಕಕ್ಕೆ ಭಾರತ ಅಗತ್ಯವಾಗಿ ಬೇಕೆಂಬುದನ್ನು ಅರಿತ ಮೋದಿ ಒಬಾಮಾನೊಂದಿಗೂ ಆನಂತರ ಟ್ರಂಪ್ನೊಂದಿಗೂ ಘನಿಷ್ಠ ಬಾಂಧವ್ಯವನ್ನೇ ಹೊಂದಿದ್ದಾರೆ. ಇಂಗ್ಲೆಂಡಿನೊಂದಿಗೆ ಸಂಬಂಧವನ್ನು ಗಟ್ಟಿಗೊಳಿಸಿಕೊಂಡಿರುವ ಭಾರತ ಆ ರಾಷ್ಟ್ರದಲ್ಲಿ 3ನೇ ದೊಡ್ಡ ಹೂಡಿಕೆದಾರವಾಗಿ ಬೆಳೆದಿದೆ. ಅಷ್ಟೇ ಅಲ್ಲದೆ ಗಂಗಾ ಸ್ವಚ್ಛತೆಯಲ್ಲಿ, ಕೌಶಲ್ಯ ಅಭಿವೃದ್ಧಿಯಲ್ಲಿ, ಶಕ್ತಿ ಮತ್ತು ಕೈಗಾರಿಕೆಯ ಬೆಳವಣಿಗೆಯ ವಿಚಾರದಲ್ಲಿ ಅನೇಕ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಅಮೆರಿಕಾದೊಂದಿಗೆ ಚೆನ್ನಾಗಿದ್ದೇವೆಂಬ ಮಾತ್ರಕ್ಕೆ ಭಾರತವೀಗ ರಷ್ಯಾದಿಂದ ದೂರವಿಲ್ಲ. ಪುತಿನ್ರೊಂದಿಗೆ ಅಗತ್ಯವೆನಿಸಿದಾಗೆಲ್ಲ ಫೋನಿನಲ್ಲಿ ಮಾತನಾಡುವಷ್ಟು ಸಲಿಗೆ ಬೆಳೆಸಿಕೊಂಡಿರುವ ಮೋದಿ
ರಷ್ಯಾಕ್ಕೆ ಹೋದಾಗ ರಾಜಧಾನಿಯ ಹೊರಗೆ ಸೋಚಿಯಲ್ಲಿ ಅವರೊಡನೆ ನಡೆಸಿದ ಅನೌಪಚಾರಿಕ ಸಂಭಾಷಣೆ ಜಾಗತಿಕ ವಲಯದಲ್ಲಿ ಚರ್ಚಿತ ವಿಷಯ. ಜರ್ಮನಿಗೆ 4 ಬಾರಿ ಭೇಟಿ ಕೊಟ್ಟ ಮೋದಿ ಯುರೋಪಿಯನ್ ಯೂನಿಯನ್ನೊಂದಿಗೆ ಭಾರತದ ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ಳುವ ದೃಷ್ಟಿ ಇಟ್ಟವರೆ. ಇನ್ನು ಭಾರತ ಫ್ರಾನ್ಸಿನ ಸಂಬಂಧ ಮೋದಿಯವರ ಕಾಲದಲ್ಲಿ ಅದೆಷ್ಟು ಬಲವಾಗಿದೆ ಎಂದರೆ, ನನೆಗುದಿಗೆ ಬಿದ್ದಿದ್ದ 36 ರಫೇಲ್ ಯುದ್ಧ ವಿಮಾನಗಳ ಖರೀದಿಯ ಒಪ್ಪಂದಕ್ಕೆ ಮತ್ತೆ ಚಾಲನೆ ಕೊಟ್ಟು ಕಾಂಗ್ರೆಸ್ಸು ಮಾಡಿಕೊಂಡ ಒಪ್ಪಂದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಅವುಗಳನ್ನು ಖರೀದಿ ಮಾಡುವಷ್ಟು ಮೋದಿ ಚೌಕಶಿ ಮಾಡಿದರು. ಅಷ್ಟೇ ಅಲ್ಲದೆ ತಮ್ಮ ವೈಯಕ್ತಿಕವಾದ ಸಂಬಂಧವನ್ನು ಮುಂದಿಟ್ಟುಕೊಂಡೇ ವಾಯುಸೇನೆಗೆ ಫೈಟರ್ ಜೆಟ್ಗಳನ್ನು ಉಡುಗೊರೆಯಾಗಿ ಪಡೆದುಕೊಂಡರು. ಇದರ ಫಲವಾಗಿಯೇ ಇಂದು ಚೀನಾದ ವೃದ್ಧಿಯಾಗುತ್ತಿರುವ ಮಿಲಿಟರಿ ಶಕ್ತಿಗೆ ಭಾರತ ಸೆಡ್ಡು ಹೊಡೆದು ನಿಂತಿದೆ. ಹಾಗಂತ ಚೀನಾದೊಂದಿಗೂ ನಮ್ಮ ಬಾಂಧವ್ಯವೇನು ಹಾಳಾಗಿಲ್ಲ. ಜಿನ್ಪಿಂಗ್ ಚೀನಾದ ಅಧ್ಯಕ್ಷನಾಗಿ ಮರು ಆಯ್ಕೆಯಾದಾಗ ಅವನಿಗೆ ಶುಭಾಶಯ ಕೋರಿದ ಮೊದಲಿಗರಲ್ಲಿ ಮೋದಿಯೂ ಇದ್ದರು. ಡೋಕ್ಲಾಂನಲ್ಲಿ ಚೀನಾಕ್ಕೆ ಮುಟ್ಟಿಕೊಂಡು ನೋಡುವಂತಹ ಪಾಠವನ್ನು ಕಲಿಸಿ ದಕ್ಷಿಣ ಚೀನಾ ಸಮುದ್ರದಲ್ಲಿ ಬಲವೃದ್ಧಿಸಿಕೊಂಡಿರುವ ಭಾರತ ಜಾಗತಿಕ ಮಟ್ಟದಲ್ಲಿ ಚೀನಿ ಪ್ರಭಾವವನ್ನು ಕಡಿಮೆ ಮಾಡ್ತಾ ಇದೆ. ಇದಕ್ಕಾಗಿ ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್ಗಳೊಂದಿಗೆ ಮೋದಿ ನಡೆಸಿದ ಮಾತಿನ ಕಸರತ್ತನ್ನು ಅರ್ಥೈಸಿಕೊಳ್ಳುವುದು ಸುಲಭವಲ್ಲ. ತಾನು ಕೊಟ್ಟ ಸಾಲದ ಸುಳಿಯಲ್ಲಿಯೇ ರಾಷ್ಟ್ರಗಳು ಸಿಲುಕುವಂತೆ ಮಾಡಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದ ಚೀನಾ ಪ್ರಬಲವಾಗಿ ಬೆಳೆಯುತ್ತಿರುವ ಭಾರತದ ಕಾರಣದಿಂದಾಗಿಯೇ ಇಂದು ತನ್ನ ರೀತಿ ನೀತಿಯನ್ನು ಬದಲಿಸಿಕೊಳ್ಳಬೇಕಾಗಿ ಬಂದಿದೆ. ಏಷ್ಯಾದಲ್ಲಂತೂ ಚೀನಾಕ್ಕೆದುರಾಗಿ ಭಾರತದೊಂದಿಗೆ ನಿಲ್ಲಬೇಕೆಂಬ ಬಯಕೆ ಪಾಕಿಸ್ತಾನಕ್ಕೆ ಬಿಟ್ಟು ಉಳಿದೆಲ್ಲ ರಾಷ್ಟ್ರಕ್ಕೂ ಇದೆ. ಚೀನಾದ ಬದ್ಧವೈರಿ ವಿಯೆಟ್ನಾಂಗೆ ಭೇಟಿ ಕೊಟ್ಟ ಮೋದಿ ಅಲ್ಲಿ ತೈಲ ಹೊರತೆಗೆಯುವ ಗುತ್ತಿಗೆಯನ್ನು ಪಡೆದುಕೊಂಡದ್ದಲ್ಲದೆ ಚೀನಾದ ವಿಸ್ತರಣವಾದಕ್ಕೆ ತಾನು ಅಡ್ಡಗೋಡೆಯಾಗಿ ನಿಲ್ಲುವೆನೆಂಬ ಧೈರ್ಯವನ್ನು ವಿಯೆಟ್ನಾಂಗೆ ತುಂಬಿದರು. ಹಾಗಂತ ಇದು ಸುಮ್ಸುಮ್ಮನೆ ಆಗಿದ್ದಲ್ಲ. ಜಗತ್ತಿನ ಪ್ರವಾಸ ಮಾಡುತ್ತಾ ತಮ್ಮ ಛವಿ ವೃದ್ಧಿಸಿಕೊಂಡ ಮೋದಿ ವಿಯೆಟ್ನಾಂನಂತಹ ರಾಷ್ಟ್ರಗಳು ತಮ್ಮೆಲ್ಲ ಮಾತು ಕೇಳುವಂತೆ ಮಂತ್ರದಂಡ ಪ್ರಯೋಗಿಸಿಬಿಟ್ಟಿದ್ದರು. ಭೂತಾನಿನ ತಮ್ಮ ಭೇಟಿಯ ವೇಳೆಗೆ ಅಲ್ಲಿ ಡ್ಯಾಂಗಳ ನಿರ್ಮಾಣಕ್ಕೆ ಮತ್ತು ಜಲವಿದ್ಯುತ್ ಯೋಜನೆಗಳ ಸಾಕಾರಕ್ಕೆ ಒಪ್ಪಂದ ಮಾಡಿಕೊಂಡ ಮೋದಿ ಬರಲಿರುವ ದಿನಗಳಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಶುದ್ಧ ವಿದ್ಯುತ್ತನ್ನು ಅಲ್ಲಿಂದ ಭಾರತಕ್ಕೆ ಪಡೆದುಕೊಳ್ಳಲಿದ್ದಾರೆ. ನೇಪಾಳಕ್ಕೆ ಹೋದಾಗ 900 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಕರ್ನಾಲಿ ಮೇಲ್ದಂಡೆಯ ಅಣೆಕಟ್ಟು ನಿರ್ಮಾಣದ ಒಪ್ಪಂದಕ್ಕೆ ಸಹಿ ಹಾಕಿ ಅಲ್ಲಿ ಉತ್ಪಾದನೆಯಾಗುವ 83% ವಿದ್ಯುತ್ತನ್ನು ಉಚಿತವಾಗಿ ಭಾರತಕ್ಕೆ ಪೂರೈಸುವ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ದೇಶದ ರೈತರಿಗೆ 24 ತಾಸು ವಿದ್ಯುತ್ ನೀಡುವ ನರೇಂದ್ರ ಮೋದಿಯವರ ಕನಸು ಸಾಕಾರಗೊಳ್ಳುವ ದಿನಗಳು ಬಹಳ ದೂರವಿಲ್ಲ. ಲೋಕಲ್ ನಾಯಕರೆಲ್ಲ ಸಾಲ ಮನ್ನಾದ ಕತೆ ಹೇಳಿ ಮೂಗಿಗೆ ತುಪ್ಪ ಸವರುತ್ತಿದ್ದರೆ, ಮೋದಿ ದುಡಿಯುವ ಕೈಗಳಿಗೆ ಬಲ ತುಂಬುವ ತಮ್ಮ ಆಶಯದ ಸಾಕಾರಕ್ಕಾಗಿ ಜಗತ್ತಿನ ಮೂಲೆ ಮೂಲೆಗೂ ಅಡ್ಡಾಡುತ್ತಿದ್ದಾರೆ. ಮೋದಿಯವರ ವಿದೇಶ ಪ್ರವಾಸ ರಾಹುಲನ ರಜಾಕಾಲದ ಮೋಜಿನ ಪ್ರವಾಸದಂತಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಸೌದಿ ಅರೇಬಿಯಾಕ್ಕೆ ಮೋದಿಯವರು ಭೇಟಿ ಕೊಟ್ಟಾಗ ಅಲ್ಲಿನ ನಾಯಕರ ಮೇಲೆ ಬೀರಿದ ಪ್ರಭಾವ ಎಂಥದ್ದೆಂದರೆ, ಇಂಧನವನ್ನು ಭಾರತಕ್ಕೆ ರಫ್ತು ಮಾಡುವಾಗ ಅವರು ವಿಧಿಸುತ್ತಿದ್ದ ತೆರಿಗೆಯನ್ನು ಪೂರ್ಣ ಕೈಬಿಡುವಂತೆ ಮನವೊಲಿಸಲಾಗಿದೆ. ಇರಾನ್ ನಮಗೆ ತೈಲವನ್ನು ರೂಪಾಯಿಗಳಲ್ಲಿಯೇ ಮಾರಾಟ ಮಾಡುವುದಾಗಿ ಹೇಳಿದ್ದು ನಮ್ಮ ವಿದೇಶ ಪ್ರವಾಸದ ಬಲುದೊಡ್ಡ ಸಾಧನೆಯೇ. ಅಬುದಾಬಿಯಲ್ಲಿ ತೈಲ ಉತ್ಪಾದನೆ ಮಾಡುವ ಕಂಪನಿಗಳೊಂದಿಗೆ ಭಾರತ ಸರ್ಕಾರ ಸ್ವಾಮ್ಯದ ತೈಲ ಕಂಪನಿಗಳು $600 ಮಿಲಿಯನ್ ಕೊಟ್ಟು ಷೇರು ಪಡೆಯುವಂತೆ ಮಾಡಿದ್ದು ಕೂಡ ಮೋದಿ ಸರ್ಕಾರದ ಸಾಧನೆಯೇ. ಹೀಗಾಗಿ ತೈಲ ಬೆಲೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಬಲುದೊಡ್ಡ ಪ್ರಮಾಣದ ಏರುಪೇರಾದಾಗಲೂ ಭಾರತ ಅದರ ಹೊರೆಯನ್ನು ಊಹಿಸಿದಷ್ಟು ಮೇಲೆ ಎಳೆದುಕೊಳ್ಳಬೇಕಾಗಲಿಲ್ಲ. ಏಷ್ಯಾದಲ್ಲಿ ನರೇಂದ್ರ ಮೋದಿಯವರ ಸಾಮರ್ಥ್ಯ ಎಷ್ಟಿದೆ ಎಂದರೆ, ಚೀನಾಕ್ಕೆ ಅನುಕೂಲಕರವಾಗಿದ್ದ ಶ್ರೀಲಂಕಾದ ಅಧ್ಯಕ್ಷರನ್ನೇ ಬದಲಿಸಿ ಭಾರತಕ್ಕೆ ಬೇಕಾದ ಹೊಸ ಅಧ್ಯಕ್ಷರನ್ನು ಚುನಾಯಿತರಾಗುವಂತೆ ಮಾಡಿಕೊಂಡಿದ್ದು ನಿಜಕ್ಕೂ ಆಕ್ರಮಣಕಾರಿ. ಯಮನ್ನಲ್ಲಿ ಯುದ್ಧ ನಡೆಯುತ್ತಿದ್ದಾಗ ಸಿಕ್ಕು ಹಾಕಿಕೊಂಡಿದ್ದ 4,000 ಭಾರತೀಯರನ್ನು ಬಿಡಿಸಲು ಮೋದಿ ಸರ್ಕಾರ ನಡೆಸಿದ ಪ್ರಯತ್ನ ಅಸಾಧಾರಣವಾದ್ದು. ಸೌದಿಯ ರಾಜರೊಂದಿಗೆ ಖುದ್ದಾಗಿ ಮಾತನಾಡಿದ ಮೋದಿ ಆ ದೇಶದ ಮೂಲಕ ಭಾರತದ ವಿಮಾನ ಹಾದು ಹೋಗಲು ಅನುಮತಿ ಪಡೆದುಕೊಂಡು ನಮ್ಮ ವಿಮಾನ ಯಮನ್ನಲ್ಲಿರುವಷ್ಟು ಹೊತ್ತು ಪ್ರತಿಕೂಲ ಪರಿಸ್ಥಿತಿ ನಿರ್ಮಾಣವಾಗದಿರುವ ಜವಾಬ್ದಾರಿಯನ್ನು ಅವರ ಹೆಗಲಿಗೆ ಹೊರಸಿ ಅಷ್ಟೂ ಜನರನ್ನು ಬಿಡುಗಡೆ ಮಾಡಿಸಿದ್ದರು. ಆ ಹೊತ್ತಿನಲ್ಲಿ ಜಗತ್ತಿನ ಕೆಲವು ಪ್ರಭಾವಿ ರಾಷ್ಟ್ರಗಳು ತಮ್ಮ ಜನರನ್ನು ಯಮನ್ನಿಂದ ಪಾರು ಮಾಡಲು ಭಾರತದ ಸಹಕಾರ ಕೇಳಿದ್ದು ನರೇಂದ್ರ ಮೋದಿಯವರ ವಿದೇಶ ಯಾತ್ರೆಯ ಬಲುದೊಡ್ಡ ಲಾಭವೇ ಸರಿ. ಅಮೆರಿಕ ರಷ್ಯಾಗಳ ಮುಲಾಜಿಗೆ ಬಿದ್ದು ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ನಿರ್ಮಾಣದಲ್ಲಿ ತೊಡಕನ್ನೆದುರಿಸುತ್ತಿದ್ದ ಭಾರತ ಮೋದಿಯವರ ಫ್ರಾನ್ಸ್ ಪ್ರವಾಸದ ಲಾಭ ಪಡೆದು ರಿಯಾಕ್ಟರ್ ತಂತ್ರಜ್ಞಾನದ ಪೂರೈಕೆಯ ಒಪ್ಪಂದ ಮಾಡಿಕೊಂಡಿತು. ಅವುಗಳಿಗೆ ಯುರೇನಿಯಂ ಇಂಧನ ಪೂರೈಸಲೋಸುಗವೇ ಮೋದಿ ಕೆನಡಾ, ಆಸ್ಟ್ರೇಲಿಯಾಗಳಿಗೆ ಮತ್ತೆ ಮತ್ತೆ ಭೇಟಿ ನೀಡಿ ಒಪ್ಪಂದ ದೃಢೀಕರಿಸಿಕೊಂಡರು. ಹಾಗಂತ ಭೇಟಿ ನೀಡಿದ್ದು ಶ್ರೀಮಂತ ರಾಷ್ಟ್ರಗಳಿಗೆ ಮಾತ್ರ ಎಂದುಕೊಳ್ಳಬೇಡಿ.
ಮೋದಿ ಆಫ್ರಿಕಾದ ಹಿಂದುಳಿದ ರಾಷ್ಟ್ರಗಳಾಗಲಿ ಅಥವಾ ಪೆಸಿಫಿಕ್ ರಾಷ್ಟ್ರಗಳಾದರೂ ಆಗಲಿ ಸಹಾಯ ಹಸ್ತ ಚಾಚಿ ಭಾರತದ ಬಲ ವೃದ್ಧಿಸಿದವರೇ. ಫಿಜಿಯೇ ಮೊದಲಾದ ದ್ವೀಪಗಳಲ್ಲಿ ಮನೆ ಮನೆಗಳಿಗೂ ಸೌರ ವಿದ್ಯುತ್ತನ್ನು ಒದಗಿಸುವ ಸಹಕಾರದ ಭರವಸೆ ಕೊಟ್ಟ ಮೋದಿ ಒಂದೇ ಏಟಿಗೆ ಎರಡೆರಡು ಹಕ್ಕಿಯನ್ನು ಹೊಡ್ಕೊಂಡರು. ಜಾಗತಿಕ ಮಟ್ಟದಲ್ಲಿ ಅವರ ಸಹಕಾರವನ್ನು ಗಟ್ಟಿ ಮಾಡಿಕೊಂಡರು ಮತ್ತು ಗ್ರೀನ್ ಎನರ್ಜಿಯ ವಿಚಾರದಲ್ಲಿ ತಾನೇ ಅಗ್ರಣಿ ಎಂಬುದನ್ನು ಆಧಾರಭೂತವಾಗಿ ಸ್ಥಾಪಿಸಿದರು. ಈ ಕುರಿತಂತೆ ಪ್ಯಾರಿಸ್ನಲ್ಲಿ ಶೃಂಗಸಭೆ ನಡೆದಾಗ ಅಮೆರಿಕಾದಂತಹ ರಾಷ್ಟ್ರಗಳನ್ನೂ ಬದಿಗೆ ಸರಿಸಿ ಭಾರತವೇ ಈ ವಿಚಾರದಲ್ಲಿ ನಾಯಕತ್ವ ವಹಿಸಬೇಕೆಂದು ಮುಂದುವರಿದ ರಾಷ್ಟ್ರಗಳು ಮುಲಾಜಿಲ್ಲದೆ ಒಪ್ಪಿಕೊಂಡವಲ್ಲ, ಅದರ ಹಿಂದೆ ಮೋದಿಯವರ ಈ ದೂರದೃಷ್ಟಿಯ ಪ್ರಯತ್ನಗಳೇ ಕೆಲಸ ಮಾಡಿರೋದು. ಅಂತಾರಾಷ್ಟ್ರೀಯ ಕೋರ್ಟಿನಲ್ಲಿ ನ್ಯಾಯಾಧೀಶರ ಆಯ್ಕೆಗೆ ಚುನಾವಣೆ ನಡೆವಾಗ ಇಂಗ್ಲೆಂಡಿನ ಎದುರು ಭಾರತದ ದಲ್ವಿಂದರ್ ಭಂಡಾರಿ ಗೆಲ್ಲಬೇಕಾದರೆ ಮೋದಿ ಭೇಟಿ ಕೊಟ್ಟ ಎಲ್ಲ ರಾಷ್ಟ್ರಗಳು ಇಂಗ್ಲೆಂಡನ್ನು ಧಿಕ್ಕರಿಸಿ ನಮ್ಮ ಜೊತೆಗೆ ಆತುಕೊಂಡಿದ್ದವು. ಮೋದಿಯವರ ವಿದೇಶ ಪ್ರವಾಸದ ಲಾಭವನ್ನು ಮತ್ತೂ ವಿಸ್ತರಿಸಬೇಕೇನು? ಇಷ್ಟೇ ಅಲ್ಲ, ವಿದೇಶಕ್ಕೆ ಹೋದಾಗ ನರೇಂದ್ರ ಮೋದಿ ಭೇಟಿ ಮಾಡಿದ ಒಂದೊಂದು ವ್ಯಾಪಾರಿ ಸಂಸ್ಥೆಗಳು ಈಗ ಭಾರತದಲ್ಲಿ ಹೂಡಿಕೆ ಮಾಡಲು ಮುಂದೆ ಬಂದು ನಿಂತಿವೆ. ಅಕ್ಷರಶಃ ನರೇಂದ್ರ ಮೋದಿ ಭಾರತದ ಬ್ರ್ಯಾಂಡನ್ನು ಜಾಗತಿಕಗೊಳಿಸುವಲ್ಲಿ ಶ್ರಮವಹಿಸಿದ್ದಾರೆ. ಟೆಸ್ಲಾ, ಉಬರ್, ಫೇಸ್ಬುಕ್, ಟ್ವಿಟರ್ ಮುಂತಾದ ದೊಡ್ಡ ದೊಡ್ಡ ಕಂಪನಿಗಳ ಸಿಇಒಗಳನ್ನು ಖುದ್ದಾಗಿ ಭೇಟಿ ಮಾಡಿದ ಮೋದಿ ಅವರೆಲ್ಲರನ್ನು ಹೂಡಿಕೆಗೆ ಆಹ್ವಾನಿಸಿ ಭಾರತವನ್ನು ರಫ್ತು ಕೇಂದ್ರವಾಗಿಸುವಲ್ಲಿ ಶ್ರಮವಹಿಸಿದ್ದಾರೆ. ಆಪಲ್ ಕಂಪನಿ ತನ್ನ ಉತ್ಪಾದನಾ ಘಟಕವನ್ನು ಭಾರತದಲ್ಲಿ ತೆರೆಯುವುದಕ್ಕೆ ಮೋದಿಯವರ ವಿದೇಶ ಪ್ರವಾಸ ಕಾರಣವಾಯಿತೆಂಬುದನ್ನು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಮೊಬೈಲ್ ಉತ್ಪಾದನೆಯಲ್ಲಿ ನಾವೀಗ ಜಾಗತಿಕ ಸ್ಥಾನವನ್ನು ಗಳಿಸಿಕೊಳ್ಳುವತ್ತ ದಾಪುಗಾಲಿಡುತ್ತಿದ್ದೇವೆ. ಒಟ್ಟಾರೆ ಜಗತ್ತಿನಲ್ಲೆಲ್ಲ ವಿದೇಶಿ ಹೂಡಿಕೆಯ ಕೊರತೆ ಇರುವಾಗ ಭಾರತ ಮಾತ್ರ ಕಳೆದ ವರ್ಷದ ವೇಳೆಗೆ $65 ಬಿಲಿಯನ್ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗಿರುವುದು ಹೇಗೆ? ರಾಹುಲ್ ಗಾಂಧಿಯ ಅಪ್ಪುಗೆಯಿಂದ ಎಂದುಕೊಂಡಿರೇನು? ಇಷ್ಟಾಗಿಯೂ ಮೋದಿಯವರ ವಿದೇಶ ಪ್ರವಾಸದ ಒಟ್ಟಾರೆ ಲಾಭವನ್ನು ಹೀಗೆಯೇ ಆಗಿದೆ ಎಂದು ದಾಖಲಿಸುವುದು ಕಷ್ಟವಾಗಬಹುದು. ಅದನ್ನು ಭವಿಷ್ಯವಷ್ಟೇ ನಿರ್ಧರಿಸಬೇಕು. ಆದರೆ ಅವರ ಬಿಡುವಿಲ್ಲದ ಪ್ರವಾಸದ ಲಾಭವನ್ನು ನಾವು ಈಗಾಗಲೇ ಉಣ್ಣುತ್ತಿದ್ದೇವೆ. ಭಾರತದ ಗೌರವ ಇಂದು ಜಗತ್ತಿನಲ್ಲೆಲ್ಲ ಹಿಂದೆಂದಿಗಿಂತಲೂ 100 ಪಟ್ಟು ಹೆಚ್ಚಾಗಿದೆ. ಹೆಣ್ಣು ಮಕ್ಕಳನ್ನು ಬುರ್ಖಾದಲ್ಲಿ ಕೂಡಿ ಹಾಕುವ ಸೌದಿ, ಅಲ್ಲಿನ ಸ್ತ್ರೀ ಉದ್ಯಮದಾರರೊಂದಿಗೆ ಮೋದಿಯವರಿಗೆ ಭೇಟಿ ಮಾಡಲು ಅವಕಾಶ ಮಾಡಿಕೊಟ್ಟಿತ್ತಲ್ಲ, ನಿಜಕ್ಕೂ ಅಪರೂಪದ ಸಂಗತಿ. ಹೀಗೆ ಅಲ್ಲಿನ ಮಹಿಳಾ ಉದ್ಯಮಿಗಳನ್ನು ಭೇಟಿ ಮಾಡಿದ ಮೊದಲ ವಿದೇಶಿ ನಾಯಕ ಅವರೇ ಎಂಬುದನ್ನು ಮರೆಯುವಂತಿಲ್ಲ. ಸೌದಿಯ ಅತ್ಯಂತ ಶ್ರೇಷ್ಠ ನಾಗರಿಕ ಸಮ್ಮಾನ ಮೋದಿಯವರಿಗೆ ನೀಡಿರುವುದು ಭಾರತವೇ ಹೆಮ್ಮೆ ಪಡಬೇಕಾದ ಸಂಗತಿ. ಬ್ರಿಟಿಷ್ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದ ಭಾರತದ ಮೊದಲ ಪ್ರಧಾನಿಯೂ ಮೋದಿಯೇ. ಪಕ್ಕದಲ್ಲಿರುವ ನೇಪಾಳಕ್ಕೆ ಭೇಟಿ ಕೊಡಲು ನಮಗೆ 17 ವರ್ಷ ಬೇಕಾಯಿತು. ಆದರೆ ಮೋದಿ 3 ಬಾರಿ ನೇಪಾಳವನ್ನು ಸಂದರ್ಶಿಸಿಯಾಗಿದೆ. ಇಂದಿರಾಗಾಂಧಿಯ ನಂತರ ಸೀಶೆಲ್ಸ್ ದ್ವೀಪಗಳಿಗೆ ಭೇಟಿ ಕೊಟ್ಟಿದ್ದು ನರೇಂದ್ರ ಮೋದಿಯೇ. ಅದು ತಿರುಗಾಟದ ಹುಚ್ಚಿಗಲ್ಲ, ಬದಲಿಗೆ ಅಲ್ಲಿ ಭಾರತದ ರೆಡಾರ್ಗಳನ್ನು ಸ್ಥಾಪಿಸಿ ಚೀನಾದ ಯುದ್ಧ ವಿಮಾನಗಳ ಚಲನವಲನಗಳ ಮೇಲೆ ನಿಗಾ ಇಡುವ ಒಪ್ಪಂದ ಮಾಡಿಕೊಳ್ಳಲಿಕ್ಕಾಗಿ. 42 ವರ್ಷಗಳ ನಂತರ ಕೆನಡಾಕ್ಕೆ ಮೋದಿ ಭೇಟಿ ಕೊಟ್ಟಿದ್ದು ಆ ರಾಷ್ಟ್ರವನ್ನು ನೋಡಬೇಕು ಅಂತಲ್ಲ, ಬದಲಿಗೆ ನಮ್ಮ ದೇಶದ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಗೆ ಅಲ್ಲಿಂದ ಯುರೇನಿಯಮನ್ನು ಪೂರೈಸುವ ಒಪ್ಪಂದ ಮಾಡಿಕೊಳ್ಳಲಿಕ್ಕಾಗಿ, ಅಲ್ಲಿರುವ ಭಾರತೀಯರ ವೀಸಾ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕಾಗಿ. ಮೋದಿ ಇಷ್ಟೆಲ್ಲ ಕಿರಿಕಿರಿಯ ನಡುವೆ ಮಂಗೋಲಿಯಾಕ್ಕೆ ಭೇಟಿ ಕೊಟ್ಟಿದ್ದು ಅದು ಸುಂದರ ರಾಷ್ಟ್ರ ಎಂಬ ಕಾರಣಕ್ಕಲ್ಲ, ಬದಲಿಗೆ ಚೀನಾದೊಂದಿಗಿನ ತನ್ನ ತಾಕಲಾಟಗಳಿಗೆ ಮಂಗೋಲಿಯಾದ ಬೆಂಬಲವನ್ನು ದೃಢಪಡಿಸಿಕೊಳ್ಳಲಿಕ್ಕಾಗಿ. ಮಧ್ಯ ಏಷ್ಯಾದ ರಾಷ್ಟ್ರಗಳಿಗೆ ಪದೇ ಪದೇ ಭೇಟಿ ನೀಡಿದ ಮೋದಿಯವರ ಪ್ರಯಾಸದಿಂದಾಗಿಯೇ ತೈಲ ಉದ್ಯಮದ ಮೇಲೆ ನಮಗೊಂದು ಹಿಡಿತ ಬಂದಿರೋದು. ಇಲ್ಲಿನ ತೈಲ ಕಂಪನಿಗಳು ಭಾರತದಲ್ಲಿ ತೈಲ ಶೇಖರಣೆಗೆ ಮನಸ್ಸು ಮಾಡಿದ್ದಾವಲ್ಲ, ಅದು ಈ ಪ್ರವಾಸಗಳ ಲಾಭವೇ. ಕಾಂಗ್ರೆಸ್ಸಿಗರು ಮತ್ತು ಕಟ್ಟೆ ಮೇಲೆ ಕುಳಿತು ಹೊರಟವರು ಮನಸ್ಸಿಗೆ ಬಂದಂತೆ ಮೋದಿಯವರ ಬಗ್ಗೆ ಮಾತನಾಡ್ತಾರೆ. ತನ್ನ ಮೈಮೇಲಿನ ಪ್ರಜ್ಞೆಯನ್ನು ಕಳೆದುಕೊಂಡು 4-6 ಗಂಟೆಗಳ ನಿದ್ದೆಗಷ್ಟೇ ದೇಹವನ್ನು ಸೀಮಿತಗೊಳಿಸಿ ಬಿಟ್ಟು ಬಿಡದೆ ಕೆಲಸ ಮಾಡುತ್ತಿದ್ದಾರಲ್ಲ ಆ ಪುಣ್ಯಾತ್ಮ, ಇದರ ಲಾಭವನ್ನು ನಾವೀಗಾಗಲೇ ಉಣ್ಣುತ್ತಿದ್ದೇವೆ. ಬರಲಿರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಅನುಭವಿಸುತ್ತೇವೆ. ಸ್ವಲ್ಪ ತಾಳ್ಮೆಯಿಂದ ಕಾಯೋಣ. 60 ವರ್ಷಗಳಲ್ಲಿ ಚೀನಾಕ್ಕೆ ಅಮೆರಿಕಕ್ಕೆ ಬಗ್ಗಿ ಸಲಾಮು ಹೊಡೆದುಕೊಂಡೇ ಬದುಕಿದ್ದ, ವಿದೇಶಾಂಗದ ನೀತಿಯನ್ನೇ ಹೊಂದಿರದಿದ್ದ ಕಾಂಗ್ರೆಸ್ಸು ಹೇಳಿದ್ದನ್ನು ನಂಬುವ ಮುನ್ನ ಒಮ್ಮೆ ದಾಖಲೆಗಳತ್ತ ಕಣ್ಣು ಹಾಯಿಸೋಣ, ಏನಂತೀರಿ? ಹಾಗೆಯೇ ರಕ್ಷಣೆಯ ಕಾರಣಗಳನ್ನು ಕೊಟ್ಟು ಸೋನಿಯಾ, ರಾಹುಲ್, ಪ್ರಿಯಾಂಕಾ ಮತ್ತು ರಾಬರ್ಟ್ ವಾದ್ರಾರ ವಿದೇಶ ಪ್ರವಾಸಗಳ ವೆಚ್ಚದ ವಿವರವನ್ನು ಕೊಡಲು ಸಾಧ್ಯವಿಲ್ಲವೆನ್ನುತ್ತಾರಲ್ಲ, ಕಾಂಗ್ರೆಸ್ಸಿಗರು ಒಮ್ಮೆ ಈ ಕುರಿತಂತೆ ಗಮನ ಹರಿಸಬಲ್ಲಿರಾ? ಸ್ವಲ್ಪ ಯೋಚಿಸಿ ನೋಡಿ.